ಅಮ್ಮ, ನೀನ್ ಮಾಡಿದೊಂದ್ ಚೂರು ಸರಿ ಇಲ್ಲ. ಏನ್ ಅನ್ಕೊಂಡಿದ್ಯ ಆಸ್ಪತ್ರೆ ಅಂದ್ರೆ? ಹಾಗೆಲ್ಲ ಡಾಕ್ಟರ್ ಬೈದು ಓಡ್ ಬರ್ಬಾರ್ದು. ನನ್ ಮಾತೇಲಿ ಕೇಳ್ತೀಯ? ನಿಂಗೆ ಪ್ರಜ್ಞೆ ಇಲ್ದಿದ್ದಾಗ ನನ್ ಜೀವನೇ ಹೋದಂಗಾಗಿತ್ತು. ಈಗ ಡಾಕ್ಟರ್ ನಿನ್ನ ಹುಷಾರಾಗೋ ತರ ಮಾಡಿದ್ದಾರೆ. ಮುಚ್ಚೋ ಬಾಯಿ. ನಿನ್ನ ಹತ್ರ ಇಸ್ಕೊಂಡಿಲ್ವಾ ಅವರು? ಸಾವಿರ ಸಾವಿರ ನಡಿ ಸುಮ್ನೆ, ಹುಷಾರ್ ಮಾಡಿದ್ರಂತೆ. ಇಲ್ಲಕ್ಕ, ಹಾಗೇನು ಇಲ್ಲ, ಇದು ಒಳ್ಳೆ ಆಸ್ಪತ್ರೆ. ನೀನು ಅದನ್ನ ಹೇಳಕ್ ಬರ್ಬೇಡ ಪ್ರಭಾಕರ. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊ ನೀನು. ಈ ವಿಚಾರ ಎಲ್ಲ ಬಿಡು, ನಂದೊಂದು ಮಾತುಗೆ ಉತ್ತರ ಕೊಡು. ಹೋಗಿ ಹೋಗಿ ಈ ಹುಡುಗಿ ಸಂಬಂಧ ತಂದಿದ್ಯಲ್ಲ, ಏನ್ ಹೇಳಲಿ ನಾನು ನಿನಗೆ? ಇದ್ರ ಜೊತೆಗೆ ಕಷ್ಟದ ಹುಡುಗಿ ಏನೋ ಸುಳ್ಳು ಬೇರೆ. ಬ್ರೋಕರ್ ಹೇಳಿದ ಹಾಗೆ ಅವ್ರಿಗೇನು ಹುಡುಗಿನ ಸಾಗಾಕಕ್ಕೆ ನೂರು ಸುಳ್ಳು ಹೇಳ್ತಾರೆ. ಆದ್ರೆ ನೀನ್ ವಿಚಾರಿಸ್ಬೇಕಲ್ವಾ? ನೋಡು, ಇನ್ನೊಂದ್ಸಲ ಹಿಂಗ್ ಹಿಂದೆ ಮುಂದೆ ವಿಚಾರಿಸ್ದೆ ಅಪ್ಪುಗಿಂತ ಸಂಬಂಧ ತಂದ್ಯೋ, ನಿನ್ ಕಾಲ್ ಮುರಿದು ಕೈ ಕೊಡ್ತೀನಿ ಅಷ್ಟೇ. ಕಡೆ ಸರಿ ಹೇಳ್ತಾ ಇದ್ದೀನಿ, ನನಗೆ ನನ್ನ ಮನೆ ನೋಡ್ಕೊಳ್ಳೋ, ನನ್ನ ಮಗನ್ ನೋಡ್ಕೊಳ್ಳೋ ಆರೋಗ್ಯವಂತ ಸೊಸೆ ಬೇಕು, ರೋಗಿಷ್ಟೇ ಅಲ್ಲ. ಸಾಕ್ ಮಾರೈತಿ, ನಿನ್ ಮದ್ವೆ ಗಿದ್ವೆ ಗೋಜ್ ಬಿಟ್ಟಾಕು. ಬಿಡಲ್ಲ ಕಣೋ, ನಾನು ಮದ್ವೆ ಮಾಡ್ಸೇ ಮಾಡಿಸ್ತೀನಿ. ದಯವಿಟ್ಟು ನನ್ನ ಬಿಟ್ಬಿಡು. ಸರಿ, ಹಾಗಾದ್ರೆ ನನ್ನನ್ನು ಬಿಟ್ಬಿಡು. ಸವಿ, ಸವಿ, ಬಾಗ್ಲು ತೆಗಿ. ಸವಿ, 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 ಬಾಗ್ಲು ತೆಗಿ ಪ್ಲೀಸ್. ಕೋಪ ಮಾಡ್ಕೋಬೇಡ, ನಾನ್ ಬರಲ್ಲ, ನಾನ್ ಡೋರ್ ಓಪನ್ ಮಾಡಲ್ಲ. ನೀವ್ ಯಾರು ನನ್ನ ಕನ್ಸಿಡರ್ ಮಾಡಲ್ಲ, ನೀವ್ ಯಾರು ನನ್ನ ಮಾತಾಡಕ್ ಬರ್ಬೇಡಿ, ನಂಗೆ ನೀವ್ ಯಾರು ಬೇಡ. ಇವತ್ ನನ್ ಮಗಳಿಗೆ ಏನಾದ್ರು ಆದ್ರೆ ನಾನಂತೂ ನಿನ್ನ ಸುಮ್ನೆ ಬಿಡಲ್ಲ ಕಣೆ. ಸವಿ ಪುಟ್ಟ, ಬಾಗಿಲು ತೆಗಿಯೇ. ಇಲ್ಲ, ನಾನ್ ತೆಗಿಯಲ್ಲ, ಇವತ್ ನಾನ್ ಸಾಯೋಳೆ. ಈ ಮದ್ವೆ ಆಗ್ಲಾರೆ ನನ್ ಬದುಕಿದಾಗ ಏನ್ ಪ್ರಯೋಜನ? ಸವಿ, ಹಂಗೆಲ್ಲ ಏನು ಇಲ್ಲ, ನೀನ್ ಸಮಾಧಾನ ಮಾಡ್ಕೊ, ಮದ್ವೆ ಬಾಗಿಲು ತೆಗಿ. ತೆಗಿಯೇ ಕಂದ, ಇವಳಿಗೋಸ್ಕರ ನೀನ್ ಯಾಕೆ ಸಾಯ್ತೀಯ? ನಾನ್ ನಿನ್ ಮದ್ವೆ ಮಾಡಿಸ್ತೀನಿ ಕಣೆ, ತೆಗಿಯೇ. ನಿನ್ ಮಾತ್ ಯಾರು ಕೇಳ್ತಾರೆ? ಇಲ್ಲೆಲ್ರಿಗೂ ಗೌರಿನೇ ಮುಖ್ಯ. ಸವಿ, ಹಂಗೆಲ್ಲ ಏನು ಇಲ್ಲ, ನೀನ್ ಬಾಗ್ಲು ತೆಗಿ, ಕೂತ್ಕೊಂಡ್ ಮಾತಾಡೋಣ, ಎಲ್ಲಾನು ಸರಿ ಹೋಗುತ್ತೆ. ಹೋಗ ಗೌರಿ, ನೀನಿಂದ ಕೂತ್ಕೊಂಡ್ ಮಾತಾಡಿದ್ರು ಅಷ್ಟೇ, ನಿನ್ ಮದ್ವೆ ಆಗಲ್ಲ ಅಂತ ಹೆಜ್ಜೆ ಮಾಡಿಕೆ ಕೂಡ ಅದನ್ನೇ ಹೇಳ್ತಾನೆ. ಎಲ್ರು ಸೇರಿ ನನ್ನ ಎದೆ ಮೇಲೆ ಬರೆ ಹಾಕ್ತಾ ಇದ್ದೀರಾ. ಇಲ್ಲ ಸವಿ, ನನ್ ನಿರ್ಧಾರದಿಂದ ನಿನ್ ಮದ್ವೆಗೆ ಏನು ತೊಂದ್ರೆ ಆಗಲ್ಲ, ನಿನ್ ಮೊದ್ಲು ಬಾಗ್ಲು ತೆಗಿ. ಏನಾಗಲ್ಲ ನಿನ್ ತಲೆ, ಮಾಡಿಕೆ ಹೇಳ್ ಕೇಳಿಸ್ಲಿಲ್ವಾ ನಿನ್ಗೆ? ಮಾಣಿಕ್ಯ ನಮ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾ ಸತ್ತು ಹೋಗ್ತೀನಿ. ಸುಮ್ನೆ ಇರು ಸವಿ, ಏನೇನೋ ಮಾತಾಡ್ಬೇಡ. ಅಣ್ಣನ ಹತ್ರ ನಾನ್ ಮಾತಾಡ್ತೀನಿ, ನಾನು ಅವನನ್ನ ಒಪ್ಪಿಸ್ತೀನಿ, ಓಕೆನಾ? ನಿಜ? ಹೂ ಕಣೆ, ನಿಜವಾಗ್ಲೂ ನಾನು ಅವನ ಹತ್ರ ಮಾತಾಡ್ತೀನಿ. ಅವ್ ನನ್ ಮಾತ್ಗೆ ಇಲ್ಲ ಅನ್ನಲ್ಲ, ಬದ್ಲು ಬಾಗ್ಲು ತೆಗಿ. ಪ್ರಾಮಿಸ್.
ಪ್ರಾಮಿಸ್. ಸರಿ, ನೀನ್ ಮೊದ್ಲು ಅಗ್ರೆಸ್ ಮಾಡು. ಏನು ನೋಡ್ತಾ ಇದೀಯಾ? ತಗೊಳ್ಳೋ ಅಪ್ಪು, ನಿನ್ ದುಡ್ಡಿನ ಆಸೆ ಕಳಿಲಿ. ನನ್ ಮಗನ್ ಕೈ ಬಿಡು ಅಂದೆ ಅಪ್ಪು. ಮಂಗಳಮ್ಮ ಏನ್ ನೋಡ್ತಾ ನಿಂತಿದ್ಯಾ? ಮೊದ್ಲು ಕೈ ಬಿಡಿಸಿ ಅಪ್ಪು. ಒಂದ್ ಕೈ ಬಿಡ್ಸ್ಕೊಳ್ಗಾಗ್ದಿರೋ ನಾಯಿ ನೀನು. ಊರು ಸಬರಿ ನೋಡ್ತೀನಿ ಅಂತ ನನ್ಗೆ ದುಡ್ಡು ಕೊಡ್ತೀಯ? ನಿನ್ ಹತ್ತು ಅಂಶ ದುಡ್ಡು ಕೊಟ್ರು ಈ ಅಪ್ಪನ್ನ ಕೊಂಡ್ಕೊಳಕ್ ಆಗಲ್ಲ. ದುಡ್ಡಿನ ಆಸೆ ತೋರಿಸಿ ಬಡವ್ರನ್ನ ಬಗ್ಗಿಸ್ಬೋದು ಅಂತ ನಿಮ್ಗಿರ್ಬೋದು, ನಿನ್ಗಲ್ಲ ನಿನ್ನ ಅಪ್ಪನಿಗೂ ಬಗ್ಗಲ್ಲ. ನೋಡೋ, ಕಾಸ್ಗೆ ಬೂಟ್ ನೆಕ್ಕೋ ಕೆಲ್ಸ ನಾನು ಯಾವತ್ತು ಮಾಡಿಲ್ಲ. ಮಂಗಳಮ್ಮ ನನ್ನ ಗಂಡ್ಸು ಅಂತ ಹೇಳ್ತಿದ್ದಾಳೆ. ಕಾಸಿಗಾಗಿ ತೇವಳಿಗಾಗಿ ಶ್ರೀಮಂತರನ್ನ ಪಟಾಯಿಸೋ ಬುದ್ಧಿ ನನ್ಗಿಲ್ಲ. ಆದ್ರೆ ಕಾಸು ತೋರಿಸಿ ಬಡವ್ರನ್ನ ಪಟಾಯಿಸ್ಬೋದು ಅನ್ನೋ ಬುದ್ಧಿ ನಿನ್ಗಿದೆ. ಮೊದ್ಲು ಅದನ್ನ ಸರಿ ಮಾಡ್ಕೋ, ಇಲ್ಲಾಂದ್ರೆ ಶೋಕಿ ಮಾಡಕ್ ಹೋಗಿ ಪದೇ ಪದೇ ಏಟು ತಿಂತಾನೆ ಇರ್ತೀಯ. ಸರಿನಾ ಪಾಪು? ರಘು, ಐನೋರು ಹೇಳಿರೋ ಹಾಗೆ ಮಣ್ಣಲ್ಲಿ ಮುಚ್ಚಿರೋ ವಜ್ರ ಅವನೇ ಯಾಕೆ ಆಗಿರ್ಬಾರ್ದು? ಅವನ ಬಗ್ಗೆ ಒಂದ್ಸರಿ ನಾನು ಯೋಚನೆ ಮಾಡಿದೀಯ ರಘು? ವಜ್ರ ಯಾರು? ಅಪ್ಪು. ನಮ್ಮ ಕುಟುಂಬದ ಎಷ್ಟೋ ಸಮಸ್ಯೆಗಳಿಗೆ ಅವನೇ ಪರಿಹಾರವಾಗಿ ನಿಂತಿದ್ದಾನೆ. ಅವನಿಂದಾಗಿ ಅಲ್ವೇನೋ ನಿನ್ನ ಸ್ಥಾನ ಮಾನ ಕುರ್ಚಿ ಗಟ್ಟಿಯಾಗಿರೋದು, ಊರು ಶಾಂತಿಯಲ್ಲಿರೋದು. ನನ್ಗ್ಯಾಕೋ ಇದು ದೇವರ ಸೂಚನೆ ಅನ್ನೋ ತರ ಅನ್ನಿಸ್ತಾ ಇದೆ. ಅಪ್ಪು, ಹಣಕಾಸಲ್ಲಿ ನಮ್ಮಷ್ಟು ಸ್ಥಿತಿವಂತ ಅಲ್ಲದೆ ಇರ್ಬೋದು, ಅದ್ ಬಿಟ್ರೆ ಇನ್ನೇನ್ ಕಡಿಮೆ ಇದೆ ಅವನಿಗೆ? ಎಲ್ಲಾನು ಕಮ್ಮಿ ಇದೆ. ನಿಮಗೇನ್ ತಲೆ ಕೆಟ್ಟಿದ್ಯಾ? ಪ್ರಸಾದ ಪ್ರಸಾದ ಅಂತ ಇವತ್ತು ಇಷ್ಟೆಲ್ಲ ಆದ್ಮೇಲೂ ಮತ್ತೆ ನೀವು ಅದನ್ನೇ ನಂಬಕ್ ಹೋಗ್ತಾ ಇದ್ದೀರಲ್ಲ, ನಿಮಗೆಲ್ಲ ಏನ್ ಅನ್ಬೇಕು? ಪ್ರಸಾದ ಅಲ್ಲ, ಸಾಕ್ಷಾತ್ ದೇವ್ರ ಪ್ರತ್ಯಕ್ಷಕ್ ಬಂದು ಹೇಳಿದ್ರು ಆ ಪ್ರೆಸ್ ಎಂಪ್ಲಾಯ್ ನಮ್ಮನೆ ಕೋಣ ಓಡಿಸೋನ್ಗೆ ನನ್ ತಂಗಿನ ಮದುವೆ ಮಾಡಕ್ ನಾನು ಬಿಡಲ್ಲ. ಅದ್ ಹಾಗಲ್ವಾ ಮಾಣಿಕ್ಯ? ಹಾಗೂ ಇಲ್ಲ ಈಗೂ ಇಲ್ಲ. ಕಂಪೆನಿಯನ್ಶಿಪ್ ಅಂದ್ರೆ ನಿಮ್ ಕಾಲದಲ್ಲಿ ಇರೋ ತರ ಅಲ್ಲ. ಇಬ್ರು ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಆಗ್ಬೇಕು, ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಇದೇನ್ ಮಕ್ಳ ಆಟನ? ಅವನೊಬ್ಬ ಗಂಡ್ಸು ಅಂತ ಮದುವೆ ಮಾಡಿ ಕೊಡಕ್ಕಾಗತ್ತಾ? ಇದಕ್ ನನ್ ಯಾವತ್ತು ಒಪ್ಪಲ್ಲ. ನನ್ ತಂಗಿ ಅರಮನೆಯಲ್ಲಿ ಬೆಳೆದಿರೋಳು, ಓದಿರೋಳು, ಅವಳು ಆ ಗಮರನ್ ಜೊತೆ ನೋವೇ
ಕನ್ಸಲ್ಲೂ ಯೋಚನೆ ಮಾಡಬೇಡಿ. ನೋಡಮ್ಮ, ಇವತ್ತೇ ಕೊನೆ, ಇನ್ಮೇಲಿಂದ ಎಲ್ಲ ಬಂದ್. ಮದುವೆ, ಹುಡುಗಿ, ಎಲ್ಲದಕ್ಕೂ ಬ್ರೇಕ್.